ನಾವಿವತ್ತು ಮಾಲ್ ಆಫ್ ಏಷ್ಯಾ ಅನ್ನೋ ಒಂದು ಮಾಲಿಗೆ ಬಂದಿದ್ದೀವಿ. ಬ್ಯಾಂಗ್ಳೂರಲ್ಲಿ ಹೊಸದಾಗಿ ಓಪನ್ ಆಗಿರೋ ಮಾಲ್ ಇದು. ಫಿನಿಕ್ಸ್ ಅವ್ರು ಮಾಡಿರೋ ಮಾಲ್ ಇದು. ಸ್ಕ್ವೇರ್ ಫೀಟ್ ಬೇಸಿಸ್ ಮೇಲೆ ನೋಡಿದ್ರೆ ಏಷ್ಯಾದಲ್ಲೇ ದೊಡ್ಡ ಮಾಲ್ ಅಂತಲೇ ಹೇಳ್ತಾರೆ ಇದನ್ನ. ಇದು ಓಪನ್ ಆಗಿ 2 ದಿವಸ ಆಯಿತು. 21ನೇ ತಾರೀಕು ಅಕ್ಟೋಬರ್ 27ಗೆ ಓಪನ್ ಆಗಿದೆ ಮಾಲು. ನಾವಿವತ್ತು ಸಂಡೇ ಬಂದಿದ್ದೀವಿ. ಫುಲ್ ಜನ ಇದ್ದಾರೆ. ಯಾವ ಲೆವೆಲ್ ಕ್ರೌಡ್ ಇದ್ದಾರೆ ಅಂತ ಹೇಳಿದ್ರೆ, ಹೆಬ್ಬಾಳ್ ಬ್ರಿಡ್ಜ್ ಇಂದ ಬೆಟ್ರಾಯನ್ಪುರ್ ಅಂತ ಫುಲ್ ರೋಡ್ ಜಾಮ್ ಆಗಿದೆ. ಇಲ್ಲಿಂದ ಮತ್ತೆ ಯಲಹಂಕ ತನಕ ಜಾಮ್ ಆಗಿದೆ. ಅಷ್ಟು ಜನ ಇದ್ದಾರೆ. ಆ್ಯಂಡ್ ಜನನೂ ಫುಲ್ ತುಂಬ್ಕೊಂಡಿದ್ದಾರೆ. ಮಾಲ್ ತುಂಬ ಜನ ಇದ್ದಾರೆ. ಏನು ಫುಟ್ಫಾಲ್ ಅಂತಾರಲ್ಲ ಮಾಲಲ್ಲಿ, ಅದು ಫುಲ್ ಆಗಿಬಿಟ್ಟಿದೆ ಅಂತಲೇ ಹೇಳ್ಬೋದು. ಆ ಲೆವೆಲಿಗೆ ಆಗಿದೆ. ಮಾಲ್ ತುಂಬ ಚೆನ್ನಾಗಿದೆ. ತುಂಬ ಡಿಫ್ರೆಂಟಾಗಿ ಮಾಲ್ ಮಾಡಿದ್ದಾರೆ. ಮಾಲು ಬೆಂಗಳೂರಲ್ಲಿ ಯಾವ ಮಾಲು ಈ ಥರ ಇಲ್ಲ ಅಂತಲೇ ಹೇಳ್ಬೋದು. ಆ್ಯಂಡ್ ತುಂಬ ಹೊಸ ಕಾನ್ಸೆಪ್ಟ್ ಯೂಸ್ ಮಾಡಿದ್ದಾರೆ. ನಾವು ರೀಸೆಂಟಾಗಿ ಫುಕೆಟ್ಗೆ ಹೋಗಿದ್ವಿ. ಅಲ್ಲಿ ಸೀಲಿಂಗ್ ಫಾಲ್ ಸೀಲಿಂಗಲ್ಲಿ ಗಾರ್ಡನ್ ಟೈಪ್ ಎಲ್ಲ ಮಾಡಿದ್ರು. ಅದನ್ನು ಕೂಡ ಮಾಡಿದ್ದಾರೆ ಈ ಮಾಲ್ ಒಳಗೆ. ಆ್ಯಂಡ್ ಲೈಟಿಂಗ್ಸ್ ಎಲ್ಲ ತುಂಬ ಶ್ಯಾಂಡಲಿಯರ್ಸ್ ಅಂತೂ ತುಂಬ ಒಳ್ಳೊಳ್ಳೆ ಶ್ಯಾಂಡಲಿಯರ್ಸ್ ಯೂಸ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಮಾಲು. ತುಂಬ ಡಿಫ್ರೆಂಟ್ ಆಗಿದೆ ಅಂತ ಹೇಳ್ಬೋದು. ಆ್ಯಂಡ್ ಇದು ಆ್ಯಕ್ಚುಲಿ ಹೆಬ್ಬಾಳ್ ನಿಯರ್ ಬರುತ್ತೆ ಮಾಲು. ಆ್ಯಂಡ್ LNT ಬುಲೆವಾರ್ಡ್ ರೈಂಟ್ರಿ ಅಪಾರ್ಟ್ಮೆಂಟ್ ಏನಿದೆಯಲ್ಲ, ಅದ್ರ ಮಧ್ಯದಲ್ಲಿ ಬರುತ್ತೆ ಮಾಲ್ ಇದು. ಆ ಕಡೆ ಈ ಕಡೆ LNT ಅಪಾರ್ಟ್ಮೆಂಟ್ ಬರುತ್ತೆ. ಮಧ್ಯದಲ್ಲಿ ಮಾಲ್ ಬರುತ್ತೆ ಇದು. ಆ್ಯಕ್ಚುಲಿ ಈ ಜಾಗದಲ್ಲಿ ಮೊದಲು LNT ಕೊಮರ್ಸ್ ಅವ್ರದ್ದು ಫ್ಯಾಕ್ಟ್ರಿ ಇತ್ತು. ಆ ಫ್ಯಾಕ್ಟ್ರಿನ ಸಿಟಿ ಔಟ್ಸ್ಕರ್ಟ್ಸಿಗೆ ಶಿಫ್ಟ್ ಮಾಡ್ತಾರೆ. ಶಿಫ್ಟ್ ಮಾಡಿಬಿಟ್ಟು ಅವರು ಅಪಾರ್ಟ್ಮೆಂಟ್ ಮಾಡ್ತಾರೆ. ಅಪಾರ್ಟ್ಮೆಂಟ್ ಮಧ್ಯದಲ್ಲಿ ಜಾಗದಲ್ಲಿ ಈ ಮಾಲ್ ಮಾಡಿದ್ದಾರೆ. ಮಾಲ್ ಆಫ್ ಏಷ್ಯಾ ಅಂತೇಳಿ ಫೀನಿಕ್ಸ್ ಅವ್ರು ಮಾಡಿರೋದು ಮಾಲ್ ಇದು. ಫೀನಿಕ್ಸ್ ಅವರು ಆ್ಯಕ್ಚುಲಿ ಮಾಲ್ ಮಾಡೋದ್ರಲ್ಲಿ ಸ್ಪೆಷಲಿಸ್ಟು. ಮುಂಬೈಯಲ್ಲಿ ಆ್ಯಂಡ್ ಆಲ್ ಓವರ್ ಇಂಡಿಯಾದಲ್ಲಿ ಅವ್ರು ತುಂಬ ಮಾಲ್ ಇದೆ. ಸೊ ಹಾಗಾಗಿನೇ ಇಲ್ಲಿ ಇಷ್ಟು ಚೆನ್ನಾಗಿ ಮಾಲ್ ಮಾಡಿದ್ದಾರೆ. ನಾನು ಫೀನಿಕ್ಸಲ್ಲಿ ಒಂದು ಸ್ವಲ್ಪ ಟೈಮ್ ವರ್ಕ್ ಮಾಡಿದ್ರಿಂದ ಅಂಡರ್ ಕನ್ಸ್ಟ್ರಕ್ಷನಲ್ಲೂ ಇಲ್ಲಿ ಒಂದು 2-3 ಸರಿ ಬಂದಿದೆ ಮಾಲ್ಗೆ. ಬಟ್ ನಾನು ಅಂದ್ಕೊಂಡಿರೋದಕ್ಕಿಂತ ಚೆನ್ನಾಗಿ ಬಂದಿದೆ ಮಾಲ್ ಇದು ಫಿನಿಶ್ ಆದಮೇಲೆ. ಆ್ಯಂಡ್ ಇಲ್ಲಿ 3 ಫ್ಲೋರ್ಸ್ ಇದೆ ಮಾಲ್ ಇದು. ಬಟ್ ಏನು ಸ್ಪೇಸ್ ಏನಿದೆಯಲ್ಲ ಮಾಲ್ ಒಳಗೆ ಅದು ತುಂಬ ದೊಡ್ಡದಾಗಿದೆ. ಆ್ಯಂಡ್ ಮಾಲ್ ಮೇಲ್ಗಡೆ ಕೂಡ ಒಂದು 4 ಫ್ಲೋರು ಕಮರ್ಷಿಯಲ್ ಸ್ಪೇಸ್ ಮಾಡಿದ್ದಾರೆ. ಸೊ ಅಲ್ಲಿ ಕೂಡ ಆಫೀಸಸ್ ಎಲ್ಲ ಬರುತ್ತೆ. ಸೊ ಓವರಾಲ್ ನೋಡಿದ್ರೆ ನಾವು ಇದೊಂಥರ ಟೌನ್ಶಿಪ್ ಥರ ಮಾಡಿದ್ದಾರೆ. LNT ಅಪಾರ್ಟ್ಮೆಂಟ್ಸ್ ಇದ್ದಾವೆ, ಮೇಲೆ ಆಫೀಸ್ ಸ್ಪೇಸ್ ಬರುತ್ತೆ, ಆ್ಯಂಡ್ ಕೆಳಗಡೆ ಮಾಲು. ಸೊ ಓವರಾಲ್ ನೋಡಿದ್ರೆ ಒಂದು ಟೌನ್ಶಿಪ್ದು ಕಾನ್ಸೆಪ್ಟ್ ಕಾಣಿಸುತ್ತೆ ನಮಗಿಲ್ಲಿ. ಆ್ಯಂಡ್ ಮಾಲ್ ಅಂತೂ ತುಂಬ ಇಷ್ಟ ಆಯಿತು ನನಗೆ. ತುಂಬ ಚೆನ್ನಾಗಿದೆ ಮಾಲು. ಸಾಧ್ಯವಾದರೆ ಒಂದ್ಸರಿ ಭೇಟಿ ಕೊಡಿ. ಆ್ಯಂಡ್ ಇಲ್ಲಿ ಇರೋ ಬ್ರ್ಯಾಂಡ್ಸ್ ಎಲ್ಲ ಮೇಜರ್ ಬ್ರ್ಯಾಂಡ್ಸ್ಗಳು ಇದ್ದಾವೆ ಅಂತಲೇ ಹೇಳ್ಬೋದು. ತುಂಬ ಲಕ್ಸುರಿ ಬ್ರ್ಯಾಂಡ್ಸ್ ಕೂಡ ಇದ್ದಾವೆ ಈ ಮಾಲಲ್ಲಿ. ಆ್ಯಂಡ್ ಮಾಲ್ ಆಲ್ಮೋಸ್ಟ್ ಫುಲ್ ಆಗಿದೆ ಬ್ರ್ಯಾಂಡ್ಸು. ನಿಮಗೆ ಮಾಲಲ್ಲಿ ಕೆಲವು ಮಾಲ್ಗಳು ಬೆಂಗಳೂರಲ್ಲಿ ಇದ್ದಾವೆ, ತುಂಬ ಖಾಲಿ ಖಾಲಿ ಹೊಡಿತಾ ಇದ್ದಾವೆ ಮಾಲ್ಗಳು, ಸಣ್ಣ ಸಣ್ಣ ಮಾಲ್ಗಳು. ಅವನ್ನೆಲ್ಲ ನೋಡಿದ್ರೆ ಇದು ಈ ಓಪನಿಂಗಲ್ಲೇ ನಿಮಗೆ ಮಾಲ್ ಫುಲ್ ಆಗಿಬಿಟ್ಟಿದೆ ಬ್ರ್ಯಾಂಡ್ಸು. ಅಷ್ಟು ಏನು ಪಾಪ್ಯುಲಾರಿಟಿ ಇದೆ ಮಾಲ್ಗೆ. ಆ್ಯಂಡ್ ತುಂಬ ಚೆನ್ನಾಗಿದೆ ಮಾಲು. ತುಂಬ ಇಷ್ಟ ಆಯಿತು ನನಗೆ. ಸಾಧ್ಯವಾದರೆ ಒಂದ್ಸರಿ ಭೇಟಿ ಕೊಡಿ. ಸೊ ನಾವು ಮಾಲ್ ಒಳಗೆ ಹೋಗಿ ನೋಡೋಣ, ಬನ್ನಿ ಹೇಗಿದೆ ಅಂತೇಳಿ. ಸೊ ಈ ಮಾಲ್ಗೆ 2 ಎಂಟ್ರೆನ್ಸ್ ಇದೆ. ನಾವು ಇವಾಗ 2nd ಎಂಟ್ರೆನ್ಸ್ ಇಂದ ಒಳಗಡೆ ಬರ್ತಾ ಇದ್ದೀವಿ. Thank you.
ಆ್ಯಂಡ್ ಈ ಥರದ ಇನ್ನಷ್ಟು ವೀಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಇಲ್ಲಿ ವೀಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.